नमस्ते मक्कले एल्लरू चेन्नागिद्दीरा हागाद्रे इवत्तिन तरगति शुरु माडोण मक्कला इवत्तिन तरगति शुरु माडक्किंत मुंचे नावु प्रार्थने माडबेकु प्रार्थनेय मूलक तरगतिन शुरु माडोण मक्कला निम्गेल्ल गोत्तिरो तर प्रार्थने माडक्किंत मुंचे नावु हेंग कूत्कोबेकु नावु कैन जोडिसि बेन्नन नेर माडि कूत्कोबेकु अल्वा अदक्के एल्लरू नानु नोड्ता इद्दीनि निम्मन्न एल्लरू कै जोडिसि ಬೆನ್ನನ ನೇರ ಮಾಡಿ ಕೂತ್ಕೊಳ್ಳಿ ಈಗ ನಾನು ಮೊದಲಿಗೆ ಶ್ಲೋಕ ಹೇಳ್ಕೊಡ್ತೀನಿ ನೀವು ಅದನ್ನ ಕೇಳಿಸ್ಕೊಳ್ಳಿ ನಂತರ ನಾನು ಹೇಳಿದ ಆದ್ಮೇಲೆ ನೀವು ಅದನ್ನ ಮತ್ತೊಮ್ಮೆ ಪುನರಾವರ್ತಿಸಬೇಕು ಮಕ್ಕಳ ಕಣ್ಣು ಮುಚ್ಚಿ ಶ್ಲೋಕ ಹೇಳಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ निर्विघ्नं कुरु मे देवा सर्वकार्येषु सर्वदा मक्कळे इवाग नानु हेळ्कोड्तीनि अदन्न नीवु पुनरावर्तिसबेकु वक्रतुंड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा निधानवागि कैगळन्नु बिडि मक्कळे इवत्तु नानु निमगे चिक्कदागि ओंदु चप्पाळे व्यायामन हेळ्कोड्तीनि ಈ ಚಪ್ಪಾಳೆ ವ್ಯಾಯಾಮನ ಮಾಡೋದ್ರಿಂದ ನಿಮಗೆಲ್ಲ ಖುಷಿ ಆಗುತ್ತೆ ಯಾಕಂದ್ರೆ ನಿಮಗೆಲ್ಲ ಚಪ್ಪಾಳೆ ಹೊಡಿಯೋದಂದ್ರೆ ಬಹಳ ಇಷ್ಟ ಅಲ್ವಾ ಅದಕ್ಕೆ ಇವತ್ತು ನಾನು ನಿಮಗೆ ಚಪ್ಪಾಳೆ ವ್ಯಾಯಾಮ ಹೇಳ್ಕೊಡ್ತೀನಿ ಎಲ್ಲ ನೋಡಿ ನಿಮ್ಮ ಬಲಗೈನ ಈ ತರ ಇಟ್ಕೊಳ್ಳಿ ನಂತರ ಎಡಗೈನ ಈ ತರ ಇಟ್ಕೊಳ್ಳಿ ಈ ಎರಡು ಹೆಬ್ಬೆರಳುಗಳನ್ನು ಸೇರಿಸಿ ಬೆರಳುಗಳನ್ನ ಆಡಿಸಿ ಇದು ನಿಮಗೆ ಯಾವ ತರ ಕಾಣಿಸ್ತಾ ಇದೆ ಇದು ನಿಮಗೆ ಚಿಟ್ಟೆ ತರ ಕಾಣಿಸ್ತಾ ಇದೆ ಅಲ್ವಾ ಈಗ ಇದೆನ್ನೇ ಮೇಲೆ ತಗೊಂಡು ಹೋಗೋಣ ಕೈನ ಮೇಲೆ ಹೋಗಿ ಚಪ್ಪಾಳೆ ಇದನ್ನ ಚಿಟ್ಟೆ ಚಪ್ಪಾಳೆ ಅಂತಾರೆ ಇನ್ನೊಂದು ಸತಿ ಮಾಡೋಣ ಮಕ್ಕಳ ನಿಮ್ಮ ಬಲಗೈನ ಇಡಿ ನಂತರ ಎಡಗೈನ ಇಡಿ ಹೆಬ್ಬೆರಳುಗಳನ್ನ ಜೋಡಿಸಿ ಬೆರಳುಗಳನ್ನ ಆಡಿಸ್ತಾ ಮೇಲೆ ಹೋಗಿ ಚಿಟ್ಟೆ ಹಾರತರ ಮೇಲೆ ಹೋಗಿ ಚಪ್ಪಾಳೆ ಚೆನ್ನಾಗಿತ್ತಲ್ವಾ ನೀವೆಲ್ಲ ದೀಪಾವಳಿ ಹಬ್ಬನು ಆಚರಣೆ ಮಾಡ್ತೀರಾ ಅಲ್ವಾ ದೀಪಾವಳಿ ಹಬ್ಬದ ದಿನ ನಮಗೆ ಏನೋ ಶಬ್ದ ಕೇಳಿಸುತ್ತೆ ಏನ್ ಶಬ್ದ ಕೇಳುತ್ತೆ ದೀಪಾವಳಿ ಹಬ್ಬದ ದಿನ ನಾವು ಏನು ಹೊಡಿತೀವಿ ಪಟಾಕಿ ಹೊಡಿತೀವಿ ಹೆಂಗ್ ಶಬ್ದ ಬರುತ್ತೆ ಪಟಾಕಿ ಢಮ್ ಅಂತ ಶಬ್ದ ಬರುತ್ತೆ ಅಲ್ವಾ ಈಗ ಪಟಾಕಿ ಚಪ್ಪಾಳೆ ಹೊಡೆಯೋಣ ಒಂದು ಎರಡು ಮೂರು ಢಮ್ ಇನ್ನೊಂದು ಸತಿ ಹೊಡೆಯೋಣ ಮಕ್ಕಳ ಒಂದು ಎರಡು ಮೂರು ಢಮ್ ಚೆನ್ನಾಗಿತ್ತಲ್ವಾ ಪಟಾಕಿ ಚಪ್ಪಾಳೆ ಕೂಡ ಚೆನ್ನಾಗಿತ್ತು ಅಲ್ವಾ ಹಾಗಾದ್ರೆ ಇವಾಗ ನಾವೇನೆಲ್ಲ ಕಲ್ತ್ವಿ ಶ್ಲೋಕ ಕಲ್ತ್ವಿ ಚಪ್ಪಾಳೆ ಚಟುವಟಿಕೆನ ಕೂಡ ಮಾಡಿದ್ವಿ ಹಾಗಾದ್ರೆ ಈಗ ನಮಗೆ ಸುಷ್ಮಾ ಮಾತಾಜಿ ಒಂದು ಹೊಸ ಚಟುವಟಿಕೆ ಹೇಳ್ಕೊಡ್ತಾರಂತೆ ಬನ್ನಿ ಎಲ್ಲ ಹೋಗಿ ಆ ಚಟುವಟಿಕೆ ಹೆಂಗಿದೆ ಯಾವ ತರ ಮಾಡೋದು ಅಂತೆಲ್ಲ ಕಲ್ತ್ಕೊಳ್ಳೋಣ ಮಕ್ಕಳ ನಮಸ್ತೆ ಮಕ್ಕಳೇ ಹೇಗಿದ್ದೀರಿ ಎಲ್ಲರೂ ನಾನು ಇವಾಗ ಒಂದು ವಸ್ತು ತೋರಿಸ್ತೀನಿ ಅದೇನು ಅಂತ ಹೇಳ್ತೀರಾ ಏನಿದು ಇದು ಕರವಸ್ತ್ರ ಅಲ್ವಾ ನಾವು ಇದಕ್ಕೆ ಉಪಯೋಗಿಸ್ತೀವಿ ಕರವಸ್ತ್ರನ ನಾವು ಕರವಸ್ತ್ರನ ಬಾಯಿ ಒರೆಸ್ಕೊಳ್ಳೋದಕ್ಕೆ ಅಥವಾ ಕೈ ಒರೆಸೋದಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ತೀವಿ ಉಪಯೋಗಿಸಾದ್ಮೇಲೆ ಕರವಸ್ತ್ರನ ಹೇಗಿಡಬೇಕು ಹಿಂಗೆ ಮುದ್ದೆ ಮಾಡಿ ನಾವು ಚೀಲದಲ್ಲಿ ಹಾಕಿ ಇಟ್ಕೊಂಡ್ರೆ ಹೇಗೆ ಕಾಣುತ್ತೆ ನೋಡಿ
ಚೆನ್ನಾಗಿ ಕಾಣಲ್ಲ ಅಲ್ವಾ? ಇದನ್ನ ಸ್ವಚ್ಛವಾಗಿ ಶುಚಿಯಾಗಿ ಮಡಚಿ ಇಡಬೇಕು. ಅದು ಹೇಗೆ ಮಡಚಿ ಇಡೋದು ಅಂತ ನಾನು ಹೇಳ್ಕೊಡ್ಲಾ, ಎಲ್ಲರೂ ಕಲ್ತ್ಕೊತೀರಾ? ಇವಾಗ ಈ ಕರವಸ್ತ್ರನ ಹೇಗೆ ಮಡಚಿಡೋದು ನೋಡೋಣವಾ. ನಿಮಗೆ ಅನುಕೂಲ ಆಗಲಿ ಅಂತ ನಾನು ಈ ಥರದ ಕರವಸ್ತ್ರ ತಗೊಂಡಿದ್ದೀನಿ. ಇದಕ್ಕೆ ಉದ್ದಗೆರೆ ಇದೆ ಮತ್ತು ಅಡ್ಡಗೆರೆ ಇದೆ. ಉದ್ದಗೆರೆ ಅಡ್ಡಗೆರೆ ಈ ಗೆರೆಗಳ ಸಹಾಯದಿಂದ ನಾವು ಕರವಸ್ತ್ರ ಹೇಗೆ ಮಡಚಿಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ನಮ್ಮ ಬೆರಳುಗಳ ಪರಿಚಯ ಮಾಡ್ಕೊಳ್ಳೋಣವಾ? ಇಲ್ಲಿ ನೋಡಿ, ಇದು ನಮ್ಮ ಹೆಬ್ಬೆರಳು, ಇದು ತೋರ್ಬೆರಳು, ಮತ್ತೆ ಇದು ನಮ್ಮ ಮಧ್ಯದ ಬೆರಳು, ಇದು ನಮ್ಮ ಉಂಗರದ ಬೆರಳು, ಮತ್ತೆ ಇದು ನಮ್ಮ ಕಿರೆಬೆರಳು. ಇವಾಗ ಈ ಕರವಸ್ತ್ರ ಮಡಚಿಡೋದಕ್ಕೆ ನಮ್ಗೆ ಯಾವ ಬೆರಳಿನ ಸಹಾಯ ಬೇಕು ನೋಡೋಣ. ಮೊದಲಿಗೆ ನಮ್ಮ ತೋರ್ ಬೆರಳನ್ನ ಕರವಸ್ತ್ರದ ಕೆಳಗೆ ಇಡಬೇಕು, ಹೀಗೆ. ಮತ್ತೆ ಹೆಬ್ಬೆರಳ ಸಹಾಯದಿಂದ ಕರವಸ್ತ್ರ ಹಿಡಿದು, ಇವಾಗ ಇಲ್ಲಿ ಅಂಚು ಕಾಣಿಸ್ತಾ ಇದೆ ಅಲ್ವಾ, ಈ ಅಂಚು ಈ ಅಂಚಿಗೆ ಬರೋವರೆಗೂ ನಿಧಾನವಾಗಿ ಕರವಸ್ತ್ರ ಮಡಚಬೇಕು. ಇಲ್ಲಿ ಗೆರೆಯ ಸಹಾಯದಿಂದ ನಿಧಾನಕ್ಕೆ ಕರವಸ್ತ್ರನ ಮಡಚಬೇಕು. ಇವಾಗ ಅಂಚಿಗೆ ಬಂತಲ್ವಾ, ಇಲ್ಲಿ ಬಂದು ನಮ್ಮ ಬೆರಳುಗಳನ್ನು ಬಿಡಬೇಕು. ಇವಾಗ ಇಲ್ಲಿ ಸುಕ್ಕಾಗಿದೆ ಅಲ್ವಾ, ಈ ಸುಕ್ಕನ್ನ ಇಸ್ತ್ರಿ ಮಾಡಿದ ರೀತಿನಲ್ಲಿ ನಾವು ಸರಿ ಮಾಡಬೇಕು. ಒಂದು ಅಂಚನ್ನ ನಮ್ಮ ಬೆರಳುಗಳ ಸಹಾಯದಿಂದ ಹಿಡಿದು ಇನ್ನೊಂದು ಕೈಯಿಂದ ಇದನ್ನ ಇಸ್ತ್ರಿ ಮಾಡಬೇಕು. ಈಗ ಇದನ್ನ ಇನ್ನೊಂದು ಮಡಿಕೆ ಮಡಚೋದು ಹೇಗೆ ಅಂತ ನೋಡೋಣವಾ. ಅದಕ್ಕೆ ತೋರ್ ಬೆರಳನ್ನು ಕರವಸ್ತ್ರದ ತೆಳಗೆ ಹಿಡಿದು ಹೆಬ್ಬೆಟ್ಟು ಮೇಲೆ ಹಿಡಿಬೇಕು. ಇಲ್ಲಿ ಮೊದಲಿಗೆ ಹೆಬ್ಬೆಟ್ಟು ಕೆಳಗೆ ಹಿಡಿದು ತೋರ್ಬೆರಳನ್ನು ಮೇಲೆ ಹಿಡಿದು ಈಗ ನಿಧಾನಕ್ಕೆ ಮಡಚೋಣ. ಈ ಅಂಚಿಗೆ ಬಂದ ತಕ್ಷಣ ನಿಲ್ಲಿಸ್ಬೇಕು. ಇಲ್ಲಿ ನೋಡಿ, ಮತ್ತೆ ನಮ್ಮ ಬೆರಳುಗಳನ್ನು ನಿಧಾನಕ್ಕೆ ಬಿಡಬೇಕು. ಇವಾಗ ಈ ಕರವಸ್ತ್ರ ಮಡಚಿದ್ದೀವಿ, ಆದರೆ ಇಲ್ಲಿ ಇನ್ನೂ ಸ್ವಲ್ಪ ಸುಕ್ಕು ಇದೆ ಅಲ್ವಾ. ಇದನ್ನು ಮತ್ತೆ ಇಸ್ತ್ರಿ ಮಾಡಿದ ರೀತಿ ಹೀಗೆ ಗಟ್ಟಿಗೆ ಹಿಡಿದು ಮಾಡಿದರೆ ಈಗ ನಾವು ಕರವಸ್ತ್ರನ ಸಂಪೂರ್ಣವಾಗಿ ಮಡಚಿದ್ದೀವಿ. ಈ ಚಟುವಟಿಕೆ ಮಾಡೋ ಉದ್ದೇಶ, ಈ ಚಟುವಟಿಕೆಯಿಂದ ಮಕ್ಕಳ ಕೈ ಮತ್ತು ಕಣ್ಣಿನ ಸಮತೋಲನ ಹೆಚ್ಚುತ್ತದೆ, ಮತ್ತೆ ಮಕ್ಕಳು ಸ್ವಾವಲಂಬಿಗಳು ಆಗ್ತಾರೆ. ಆಮೇಲೆ ಮಕ್ಕಳು ತಮ್ಮ ಪರಿಸರಕ್ಕೆ ಬೇಗ ಹೊಂದಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ, ಹಾಗೂ ಮಕ್ಕಳು ತಮ್ಮ ವಸ್ತುಗಳನ್ನು ಶುಚಿಯಾಗಿ ಮತ್ತು ಕ್ರಮವಾಗಿ ಹೇಗೆ ಇಟ್ಟುಕೊಳ್ಳುವುದು ಎಂದು ಕಲಿತಾರೆ. ನಾವು ಈಗ ಕರವಸ್ತ್ರ ಹೇಗೆ ಮಡಚಿಡೋದು ಅಂತ ಕಲ್ತ್ಕೊಂಡ್ವಿ ಅಲ್ವಾ. ನಾಳೆ ನೀವು ಶಾಲೆಗೆ ಬರಬೇಕಾದ್ರೆ ಇದೇ ಥರ ಕರವಸ್ತ್ರನ ಮಡಚಿ ಶುಚಿಯಾಗಿ ನಿಮ್ಮ ಊಟದ ಚೀಲದಲ್ಲಿ ಇಟ್ಕೊಂಡು ತಗೊಂಡು ಬರಬೇಕು. ಮನೆಗೆ ತಗೊಂಡು ಹೋಗ್ಬೇಕಾದ್ರೂ ಇದೇ ಥರ ಅದನ್ನು ಮಡಚಿ ಸರಿಯಾಗಿ ಮನೆಗೆ ತಗೊಂಡು ಹೋಗ್ಬೇಕು. ಗೊತ್ತಾಯ್ತಲ್ವಾ? ಇವಾಗ ನಾವು ತರಗತಿ ಮುಗಿಸೋ ಸಮಯ ಆಯಿತು. ಇವಾಗ ಶಾಂತಿ ಮಂತ್ರ ಹೇಳೋಣವಾ? ಎಲ್ಲರೂ ಹೇಳೋದಕ್ಕೆ ಏನು ಮಾಡಬೇಕು? ಬೆನ್ನು ನೀರ ಇಟ್ಕೊಂಡು ಸೀದಾ ಕೂತ್ಕೊಂಡು ಕೈ ಜೋಡಿಸ್ಬೇಕು. ಎಲ್ಲರೂ ಕೈ ಜೋಡಿಸ್ಕೊಂಡು ಕೂತ್ಕೊಳ್ಳಿ. ಕಣ್ಣು ಮುಚ್ಚಬೇಕು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾರ್ ಭವೇತ್. ಓಂ ಶಾಂತಿ ಶಾಂತಿ
ಶಾಂತಿ. ಧನ್ಯವಾದ ಮಕ್ಕಳೇ, ಮುಂದಿನ ತರಗತಿನಲ್ಲಿ ತಿರ್ಗಾ ಸಿಗೋಣ.